ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಗೈಸ್. ಐ ಹೋಪ್ ನಿಮಗೆ ಲಾಸ್ಟ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡಿದ್ದು ಲಾಸ್ಟ್ ವೀಡಿಯೋ ಸಂಗಮದ ವೀಡಿಯೋ ಇತ್ತಲ್ಲ, ನೋಡಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವೀಡಿಯೋ ಏನಿಲ್ಲ, ಇಟ್ಸ್ ಅಬೌಟ್ ಡೊಮಿನಾರ್ ಓನರ್ಸ್. ಡೊಮಿನಾರಲ್ಲಿ ಒಂದು ಕಡಿಮೆ ಇದೆ, ಅದು ಏನಂತ ಹೇಳಿದ್ರೆ ಇದು ಡಬಲ್ ಸ್ಟ್ಯಾಂಡ್ ನಮಗೆ ಬರೋದಿಲ್ಲ. ಅಂದರೆ ನಮಗೆ ಅಂದರೆ ಬೈಕಿಗೆ ಬರೋದಿಲ್ಲ. ಒಂದು ಕಡೆ ವಾಷಿಂಗ್ ತೊಗೊಂಡು ಹೋದಾಗ ಸಿಂಗಲ್ ಸ್ಟ್ಯಾಂಡಲ್ಲಿ ಗಾಡಿ ಬೆಂಡ್ ಮಾಡ್ತಾರೆ, ಮತ್ತು ಚೈನ್ ಲೂಪ್ ಮಾಡಲಿಕ್ಕೂ ಅಷ್ಟೇ ಗಾಡಿನ ಸಿಂಗಲ್ ಸ್ಟ್ಯಾಂಡಲ್ಲೇ ಈ ಕಡೆ ಸಿಂಗಲ್ ಸ್ಟ್ಯಾಂಡಲ್ ಹೀಗೆ ನಿಂತಿರುತ್ತೆ. ಸೊ ಅದರಲ್ಲೇ ಬೆಂಡ್ ಮಾಡಿಕೊಂಡು ಅದೊಂಥರ ಹಿಂಸೆ. ಮತ್ತು ವಾಷಿಂಗ್ ತೊಗೊಂಡು ಹೋಗೋಕ್ಕೂ ಸಹ ನಾವು ಹುಡುಕಾಡಬೇಕು. ಫಾರ್ ಎಕ್ಸಾಂಪಲ್, ಎಲ್ಲಿಯಾದರೂ ಅದು ಸ್ಪೇರ್ ಸ್ಟ್ಯಾಂಡ್ ಬರ್ತಾರೆ ಡಬಲ್ ಸ್ಟ್ಯಾಂಡ್, ಅದು ಸಿಗುತ್ತಾ ಅಂತ ಹುಡುಕಾಡ್ಕೊಂಡು ಓಡಾಡಬೇಕು. ಸೊ ನನಗೂ ಪ್ರಾಬ್ಲಮ್ ಆಯಿತು ಸುಮಾರು ಕಡೆ, ನಾನು ಹುಡುಕಾಡ್ಕೊಂಡೆ ಅದು ಎಲ್ಲಿರುತ್ತೆ ಅಂದರೆ ಡಬಲ್ ಸ್ಟ್ಯಾಂಡ್ ಇರೋ ಸರ್ವಿಸ್ ಸೆಂಟ್ರಿಗೆ ಹೋಗಿ, ಅಂದರೆ ವಾಷಿಂಗ್ ಸೆಂಟ್ರಿಗೆ ಹೋಗಿ ಗಾಡಿ ವಾಶ್ ಮಾಡಿಸ್ಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಸೊ ದೆನ್ ಐ ಡಿಸೈಡೆಡ್ ಲೈಕ್ ಯುನೋ ಟು ಸರ್ಚ್ ಫಾರ್ ಸಮಥಿಂಗ್ ಏನೋ ಅದೇ ಥರನೇ ಬೇರೆ, ವಿಚ್ ಇಸ್ ಫಿಕ್ಸ್ಡ್ ಬೈಕ್. ಬೈಕಿಗೆ ಫಿಕ್ಸ್ ಇರೋದನ್ನ ನೋಡೋಣ ಅಂತ ಹುಡುಕಾಡ್ದೆ. ದೆನ್ ಐ ಗಾಟ್ ಟು ನೋ ದ್ಯಾಟ್ ಹೈಪರ್ ಆಡ್ರೆಸ್ ಡಾಟ್ ಇನ್ ಅಂತ ಒಂದು ಸೈಟ್ ಇದೆ. ಅಲ್ಲಿಂದ ಆ ಸೈಟಲ್ಲಿ ಡೊಮಿನಾರ್ ಓನರ್ಸ್ಗೆ ಅಂತಲೇ ಪರ್ಟಿಕ್ಯುಲರ್ಲಿ ಡೊಮಿನಾರ್ ಪಾರ್ಟ್ಸ್ನ ಆಕ್ಸೆಸರೀಸ್ನ ಆಫ್ಟರ್ ಮಾರ್ಕೆಟ್ ರೆಡಿ ಮಾಡ್ತಾರೆ. ಸೊ ಅಲ್ಲಿ ನಾನು ತೊಗೊಂಡ ಅಂತ ಇದ್ದೆ. ಮತ್ತು ಲಾಸ್ಟ್ ಟೈಮ್ ನಾನು ಸ್ವಲ್ಪ ಆಕ್ಸೆಸರೀಸ್ಗಳು ತೊಗೊಳೋದಿತ್ತು, ಅವಾಗ ನಾನು ಒಂದು ಇದಕ್ಕೆ ಹೋಗಿದ್ದೆ ರೈಡರ್ಸ್ ಅರೆನಾ ಅಂತ. ಸೊ ಅಲ್ಲಿ ನನಗೆ ಒಂದು ಡೊಮಿನಾರ್ಗೆ ಹಾಕಿದ್ರು ಆ ಡಬಲ್ ಸ್ಟ್ಯಾಂಡ್ನ, ನೋಡಿದೆ ಇಷ್ಟ ಆಗೋಯ್ತು, ಬುಕ್ ಮಾಡಿದೆ. ಅವ್ರು ಹೇಳಿದ್ರು ಒಂದು ಟೂ ಡೇಸಲ್ಲಿ ಬರುತ್ತೆ ಅಂತ. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಇಸ್ಕೊಂಡಲ್ಲೇ ಇನ್ಸ್ಟಾಲ್ ಮಾಡಿಸ್ತೀನಿ, ನೋಡುವ ಹೇಗಿರ್ತದೆ ಅಂತ. ಬಟ್ ಇಟ್ ಈಸ್ ಬೆಸ್ಟ್ ಫಾರ್ ಡೊಮಿನಾರ್ ಓನರ್ಸ್. ಯಾಕಂತ ಹೇಳಿದ್ರೆ ಸಿಂಗಲ್ ಸ್ಟ್ಯಾಂಡಲ್ಲಿ ಆಗೋದಿಲ್ಲ, ಡಬಲ್ ಸ್ಟ್ಯಾಂಡ್ ಇದ್ರೇ ಅದು ಆ್ಯಕ್ಚುಲಿ ವಾಷಿಂಗ್ ಎಲ್ಲನೂ ಈಸಿ ಆಗುತ್ತೆ. ಸೊ ಎಲ್ಲ ಕಡೆ ನಾವು ಸ್ಪೇರ್ ಸ್ಟ್ಯಾಂಡ್ ಕ್ಯಾರಿ ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಸೊ ಹಾಗಾಗಿ ವಿಚ್ ಇಸ್ ಫಿಕ್ಸ್ಡ್, ಬೈಕಿಗೆ ಇದ್ದರೆ ಒಳ್ಳೆಯದು. ಎಲ್ಲಿ ಬೇಕಾದ್ರೂ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಗಾಡಿ ವಾಶ್ ಮಾಡ್ಬೋದು, ಸರ್ವಿಸ್ ಸೆಂಟ್ರಿಗೆ ಹೋಗ್ಬೋದು, ಏನಾದರೂ ಚೂ ಚೈನ್ನ ಲೂಪ್ ಮಾಡಿಸ್ಬೇಕಂದ್ರೂ ಸಹ ಈಸಿ ಆಗ್ತದೆ. ಆವತ್ತು ಕಾಣಕ್ಕೆ ಅದನ್ನೊಂದು ಫಿಕ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ನಾನು ಅಲ್ಲಿ ಸಿಗ್ತೇನೆ ನಿಮಗೆ ವೀಡಿಯೋದಲ್ಲಿ. ಇದು ನಾನು ಬಂದೆ, ಇದು ಇರೋ ಶಾಂತಿನಗರ ಹತ್ರ. ಶಾಂತಿನಗರ ಇದು ಆ್ಯಕ್ಚುಲಿ ಬಂದು BMTC, ಇದು ಬಸ್ ಸ್ಟಾಪ್ ಡಿಪೋ, ಅದರ ಆಪೋಸಿಟಲ್ಲಿ ಇಲ್ಲಿ ಬರುತ್ತೆ ನೋಡಿ. ಇದು ಗೈಸ್ ನಾನು ಬಂದೆ ಡೊಮಿನಾರ್, ಇದರಲ್ಲಿ ಯಾವುದು ರೈಡರ್ಸ್ ಅರೆನಾದಲ್ಲಿ. ಇದು ಡೊಮಿನಾರ್ ಆ್ಯಕ್ಚುಲಿ, ಈ ಡೊಮಿನಾರ್ಗೆ ಇಲ್ಲಿ ಸೆಂಟರ್ ಸ್ಟ್ಯಾಂಡ್ ಹಾಕಿದ್ದಾರೆ ನೋಡಿ ಕೆಳಗಡೆ. ಈ ಸೆಂಟರ್ ಸ್ಟ್ಯಾಂಡ್ ನಾನು ಹೋಗ್ತಾ ಇರೋದು, ಇದೇ ನಾನು ತೊಗೊಂಡಿರೋದು ಇವಾಗ. ಸಿ ಹಿಯರ್ ಇದನ್ನೇ ನನಗೆ ಹಾಕ್ಸ್ಕೊಳ್ಬೇಕಂತ. ಈ ಥರ ಫಿಟ್ಮೆಂಟ್ ಬರುತ್ತೆ ಇದಕ್ಕೆ, ಇಲ್ಲಿ ಹಾಕಿದ್ದಾರೆ ನೋಡಿ ಫಿಟ್ಮೆಂಟ್. ಸುಮ್ಮನೆ ಅದನ್ನೆಲ್ಲ ಇಲ್ಲಿ ಹಾಕೋದು ಸ್ಕ್ರಾಚ್ ಆಗೋದು ಯಾಕಬೇಕೆ ಅಂತ ನಾನು ಇದನ್ನೇ ಆರ್ಡರ್ ಮಾಡಿದೆ. ಬಂತಿವಾಗ ಅದೇ ಅವ್ರು ಹಾಕೊಂಬರ್ತೀನಿ. ಅದು ಪ್ಯಾಕೆಟ್ ಎಲ್ಲ ಬಿಚ್ಚಿದ್ದು, ಪ್ಯಾಕ್ ಎಲ್ಲ ಬಿಚ್ಚಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಪ್ಯಾಡಿಂಗ್ ಮಾಡಿದಂತಲ್ಲ ಬರುತ್ತೆ, ಎರಡು ಬರ್ತದೆ, ಇದೊಂದು ಇನ್ನೊಂದು ಇಲ್ಲಿ ಎರಡು ಬರ್ತದೆ, ಇಲ್ಲೊಂದು ಕೂರಿಸ್ತಾರೆ, ಆಮೇಲೆ ಇಲ್ಲೊಂದು ಕೂರಿಸ್ತಾರೆ, ಇಲ್ಲೊಂದು ಅದಾದಮೇಲೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಆಗ್ತಾರೆ. ಹೇಗೆ ಅಂತ ನಮಗೂ ಗೊತ್ತಿಲ್ಲ, ನೋಡುವ. ಪ್ಯಾಡಿಂಗ್ ಇನ್ಸ್ಟಾಲ್ ಮಾಡಿದ್ರು ಈ ಥರ ನೋಡಿ, ಈ ಥರ ಕೂರುತ್ತಿದ್ದು ತೋರಿಸೋದು ಅಂತ ಹೇಳಿದ್ರೆ ಪ್ಯಾಡಿಂಗ್ಗಳು ಈ ಥರ ಕೂತಾದ್ಮೇಲೆ ಇಲ್ಲಿ ಕೆಳಗಡೆ ಹೋಗುತ್ತಿದ್ದು ಈ ಪಾರ್ಟ್. ಹಿಂದೆರಡು ಸ್ಕ್ರೂ ಇದನ್ನ ಬಿಟ್ಟಿದ್ದಾರೆ, ಫುಟ್ ಇಂಚಸ್ ಫುಟ್ ಫುಟ್ ಆಫ್ ಈ ಕಡೆ ಸೇರ್ ನೋಡು, ಈ ಕಡೆ ಹಾಕ್ಬಿಟ್ರೆ ಆಯ್ತು, ಈ ಕಡೆ ಹಾಕಿದ್ದಾರೆ. ಅದು ಕೆಳಗಡೆ ಕ್ಲ್ಯಾಂಪ್ ತರ ಬಂದು ಈ ಕಡೆ ಕೆಳಗೆ ಹೋಗುತ್ತಲ್ಲ, ಅದು ಕೆಳಗಡೆ ಉಲ್ಟಾ ಕ್ಲ್ಯಾಂಪ್
ಕ್ಲಾಂಪ್ ಉಲ್ಟಾ ಫಿಟ್ ಮಾಡಿ ರೆಡ್ ಬೋಲ್ಟ್ ಹಳೆಯದು ತೆಗ್ಬಿಟ್ಟು ಇದರಲ್ಲಿ ಒಂದ್ ಲೆಂತ್ ಬೋಲ್ಟ್ ಬರುತ್ತೆ, ಇಲ್ಲಿ ಒಂದ್ ಶಾರ್ಟ್ ಬೋಲ್ಟ್ ಬರುತ್ತೆ. ಅದು ಸ್ಟ್ಯಾಂಡ್ ಚೈನ್ ತಗೋದಿಲ್ವಾ ಈಗ? ಏನ್ ಚೈನ್ಗೆ ಅಟ್ಯಾಚ್ ಆಗಲ್ಲ, ಡಿಸ್ಟೆನ್ಸ್ ಇಲ್ಲಿವರೆಗೂ ಬರುತ್ತೆ ಸ್ಟ್ಯಾಂಡ್ ಆಗಲ್ಲ. ಈಗ ಸ್ಟ್ಯಾಂಡ್ ಹಾಕ್ತಾರೆ ನೋಡುವ. ಕ್ಲಾಂಪ್ ನೀವು ಈ ಕ್ಲಾಂಪ್ ಹಾಕೋ ಟೈಮು ಇದು ಬ್ರೇಕ್ ಪೆಡಲ್ ಟಚ್ ಆಗುತ್ತೆ ನಿಮಗೆ. ಅದಕ್ಕೆ ನೀವು ಬಂದ್ಬಿಟ್ಟು ಇದು ಬ್ರೇಕ್ ಪೆಡಲ್ದು ಪಟ್ಟಿ ಇದೆ, ಇದು 3 ಬೋಲ್ಟ್ಸ್ ಬಿಚ್ಚಿಬಿಟ್ಟು ಆಮೇಲೆ ಇದು 2 ಬೋಲ್ಟ್ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಒಂದು ಲೆನ್ ಬೋಲ್ಟ್ ಇಲ್ಲ, ಅದು ಟಚ್ ಆಗಲ್ಲ, ಅದಕ್ಕೆ ನಿಮಗೆ ಗ್ಯಾಪ್ ಬರುತ್ತೆ. ಚಿಕ್ಕದು ಕೊಡಿದ್ರೆ ಇದು ದೊಡ್ಡದು ಬರುತ್ತೆ, ಇದು ಚಿಕ್ಕದು ಬರುತ್ತೆ ನಿಮಗೆ. ಇನ್ಸ್ಟಾಲ್ ಮಾಡ್ತಿದ್ದಾರೆ ಹಿಂದೆ. ನಾನು ಮೇಲೆ ಐಟಮ್ ತೊಗೊಳ್ತೀನಿ, ತೊಗೊಂಡು ಬಂದಿಲ್ಲ ಇನ್ಸ್ಟಾಲ್. ಲಾಸ್ಟ್ ಟೈಮು ಇಲ್ಲೇ ಹಾಕ್ತಿದ್ದೆ, ಈ ಟೈಮು ಇಲ್ಲೇ ಹಾಕ್ತಾ ಇದ್ದೀನಿ. ಬರ್ದ ನೋಡಿ ಕಾಣಿಸ್ತಾಗೆ ಸ್ಕೈಲರ್ ಹೈಪರ್ ರೈಡರ್ ಡಾಟ್ ಇನ್ ಅಂತ. ಇವತ್ತೇ ಹೋಗಿ ವಾಶ್ ಮಾಡಿಸ್ಕೊಡ್ರಿ. ಫುಲ್ ಮ್ಯಾಚ್ ಆಗ್ತಾ ಇದೆಯಾ? ಹಮ್ಮರ್ ಎತ್ಕೊಳ್ಳಿ, ಹಮ್ಮರ್ ಹಮ್ಮರ್ ಎತ್ಕೊಳ್ಳಿ. ಹಮ್ಮರ್ ನೋಡಿ ಫೈನಲಿ ಇನ್ಸ್ಟಾಲ್ ಆಯಿತು ಸ್ಟ್ಯಾಂಡ್. ನೋಡಿ ಬಡಿದ ಸ್ಪ್ರಿಂಗ್ ಒಂದು ಚೇಂಜ್ ಮಾಡ್ಕೋಬೇಕು ನಾನು. ಸ್ಪ್ರಿಂಗ್ ಸಿಗೋಬೇಕು, ಟೈಟ್ ಇದೆ ನೋಡಿ. ಅದೊಂದು ಚೇಂಜ್ ಮಾಡ್ಕೋಬೇಕು ನಾನು, ಚೇಂಜ್ ಮಾಡ್ಕೊಂತೀನಿ. ಫಸ್ಟ್ ತೊಗೊಂಡೆ ಏನು ಒಂದು ಗ್ಲೌಸ್ ತೊಗೊಂಡೆ, ಒಂದು ಪೇರ್ ಅದು ಲೆದರ್ ಗ್ಲೌಸ್ ಆಗ್ತಿರಲಿಲ್ಲ, ಒಂದು ಪೇರ್ ಗ್ಲೌಸ್ ತೊಗೊಂಡೆ. ಇದೊಂದು ಎಲ್ಲಷ್ಟದು ಒಂದು 2002 ಆಯಿತು. ಸ್ಟ್ಯಾಂಡ್ ಆಗ್ತದೆ, ಸ್ಟ್ಯಾಂಡ್ ನೋಡಿ ಈ ಥರ ಕೂತಿದೆ. ಸೊ ರಬ್ಬರೈಸ್ ಕವರ್ ಅಲ್ಲಿ ಬರುತ್ತೆ, ಅದೊಂದು ಕವರ್ ಆಗುತ್ತೆ ನಿಮಗೆ, ಸ್ಟ್ಯಾಂಡ್ ಈ ಥರ ಕೂರುತ್ತೆ. ಒಂದು ಈಗ ಇನಿಷಿಯಲಿ ಹಾಕಿದಾಗ ಸ್ವಲ್ಪ ಟೈಟ್ ಬರ್ತದೆ, ಸೊ ಯೂಸ್ ಮಾಡ್ತಾ 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 ಫ್ರೀ ಆಗುತ್ತೆ ಅಂತ ಹೇಳಿದ್ದಾರೆ. ಅದೊಂದಾಯಿತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಸ್ಟ್ಯಾಂಡ್ ಹಾಕಿದಾಗ ಸೆನ್ಸರ್ನ ಕರೆಕ್ಟಾಗಿ ಒಂದ್ಸರಿ ಮ್ಯಾನೇಜ್ ಮಾಡ್ಕೊಳ್ಳಿ. ಯಾಕಂದರೆ ಇದೇನು ಸೆನ್ಸರ್ ಕೊಟ್ಟಿರ್ತಾರಲ್ಲ ಸೈಡ್ ಸೆನ್ಸರ್, ಇದು ಬಂದುಬಿಟ್ಟು ಇಲ್ಲಿ ಇದು ಸ್ಟ್ಯಾಂಡ್ ಇಲ್ಲಿ ಕೂರುತ್ತೆ. ಓಕೆನಾ,
ಈ ಕಡೆ ಕೂರೋ ಸ್ಟ್ಯಾಂಡ್ ಇಲ್ಲಿವರೆಗೆ ಕೂರೋ ಸ್ಟ್ಯಾಂಡ್ ಸ್ವಲ್ಪ ಹೊರಗಡೆ ಬರುತ್ತೆ ಈ ಕ್ಲ್ಯಾಂಪಿಂಗ್ ಬಂದಾಗ. ಸೊ ಸೆನ್ಸರ್ ಇರುತ್ತಲ್ಲ ಅದು ಈ ಕಡೆ ಇರೋ ಸೆನ್ಸರ್ ಸ್ವಲ್ಪ ಈ ಕಡೆ ಬರುತ್ತೆ. ಸೊ ಹಾಗಾಗಿ ಸೆನ್ಸರ್ನ ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ. ಆಯಿತು ಇನ್ಸ್ಟಾಲೇಷನ್, ಅದು ನಂಗೆ ಟೆನ್ಷನ್ ಇತ್ತು ಡಬಲ್ ಸ್ಟ್ಯಾಂಡ್ದು. ಎಲ್ಲಿ ಹೋದ್ರೂ ಸಹ ಅದೊಂದು ಕ್ಯಾರಿ ಮಾಡ್ಕೊಂಡು ಓಡಾಡಬೇಕಾಗ್ತಿತ್ತಲ್ಲ, ಕ್ಯಾರಿ ಮಾಡ್ಕೊಂಡಂದರೆ ಹುಡುಕಾಡ್ಕೊಂಡು ಓಡಾಡಬೇಕಾಗ್ತಿತ್ತು ಡಬಲ್ ಸ್ಟ್ಯಾಂಡ್ ಎಲ್ಲಿದೆ ಅಂತ. ಸಾರ್ಟ್ ಔಟ್ ಆಯಿತು, ಎಲ್ಲ ಆಯಿತು. ನಿಮ್ಗೆ ಒಂದು ಸರಿ ಸ್ಟೋರ್ ತೋರಿಸ್ಬಿಡ್ತೀನಿ ನೋಡಿ. ಇದು ರೈಡರ್ಸ್ ಅರೆನಾ ಅಂತ, ಫುಲ್ಲೆಲ್ಲ ಬೈಕ್ ನಿಂತಿರುತ್ತೆ ನೋಡಿ ಈ ಥರ. ಸೊ ನನಗೆ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಹಾಕ್ತೇನೆ ಇದರಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ಲಿ, ನೋಡ್ಕೊಳ್ಳಿ. ನಿಮಗೆ ಒಳ್ಳೆ ರೇಟಲ್ಲೇ ಸಿಗುತ್ತಲ್ಲ ಸ್ಪೇರ್ಸು. ಇದು ಸಿಗಲ್ಲ ಅಂತ ಇಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಬನ್ನಿ, ಏನೇನು ಬೇಕು ತಗೊಳ್ಳಿ ಅಷ್ಟೇ. ಇನ್ನೆಲ್ಲ ವೀಡಿಯೋದಲ್ಲಿ ಇಷ್ಟೇ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಸಿ ಯಾ.